ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ ಅಂತ ಕನ್ನಡ ನಾಡಿನ ಜನರ ಮನಗಳನ್ನ ಗೆದ್ದ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ನಮ್ಮನ್ನ ಅಗಲಿ 12 ವರ್ಷಗಳೇ ಕಳೆದು ಹೋಗ್ತಿವೆ. 2009 ಡಿಸೆಂಬರ್ನ ಕೊನೆಯಲ್ಲಿ ಹೊಸ ವರ್ಷದ ಆಗಮನಕ್ಕಾಗಿ ಕಾಯ್ತಿದ್ದ ನಾಡಿನ ಜನತೆಗೆ ಮೈಸೂರಿನಿಂದ ಬಂದ ಅದೊಂದು ಸುದ್ದಿ ಬರಸಿಡಿಲನ್ನೇ ಬಡಿದು ಬಿಟ್ಟಿತ್ತು. ಅಣ್ಣವರ ನಂತರ ಇಡೀ ಚಿತ್ರರಂಗವನ್ನ ಮುನ್ನಡೆಸಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾವು ಅಭಿಮಾನಿಗಳನ್ನ ಕಣ್ಣೀರ ಕಡಲಲ್ಲಿ ಮುಳುಗಿಸಿಬಿಟ್ಟಿತ್ತು. ವಿಷ್ಣು ದಾದಾನ ಸಾವು ಅವತ್ತು ಅರಗಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ, ಇವತ್ತಿಗೂ ಅದು ಅರಗ್ತಿಲ್ಲ. ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ರ ಕೊಡುಗೆ ಅಪಾರವಾಗಿದ್ರೂ ಇವತ್ತಿಗೂ ಅವರದೊಂದು ಸ್ಮಾರಕವನ್ನ ನಿರ್ಮಿಸಲಾರದ ಸ್ಥಿತಿಯಲ್ಲಿ ನಾವಿರೋದಂತೂ ನಿಜಕ್ಕೂ ದುರಾದೃಷ್ಟಕರ. ಅಂತಹ ನೋವಿನಲ್ಲೇ ನಾವು ಸಾಹಸ ಸಿಂಹನನ್ನ ನೆನೆಯೋ ಕಾರ್ಯವನ್ನ ಮಾಡಲೇಬೇಕಿದೆ. ಅದರಲ್ಲೂ ಡಿಸೆಂಬರ್ ಅನ್ನೋದು ವಿಷ್ಣು ದಾದಾನನ್ನ ಕಳೆದುಕೊಂಡ ತಿಂಗಳು ಅನ್ನೋದು ಎಷ್ಟು ಸತ್ಯವೋ, ಆ ಕಲಾರತ್ನವನ್ನ ಕನ್ನಡಿಗರ ಮುಂದಿಟ್ಟ ತಿಂಗಳು ಅನ್ನೋದು ಕೂಡ ಅಷ್ಟೇ ದಿಟ. ಡಿಸೆಂಬರ್ 29, 1972 ಕನ್ನಡ ನಾಡಿನಲ್ಲಿ ಹೊಸ ಹುಮ್ಮಸ್ಸು. ಅವತ್ತು ಚಿತ್ರರಸಿಕರು ಅದೊಂದು ಚಿತ್ರದ ಬಿಡುಗಡೆಗಾಗಿ ಕಾದು ಕುಳಿತಿದ್ರು. ಎನ್ ವೀರಸ್ವಾಮಿ ನಿರ್ಮಾಣದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಆ ಚಿತ್ರ ಬೇರಿನ್ಯಾವುದೂ ಅಲ್ಲ, ಅದೇ ನಾಗರಹಾವು. ಗೆಳೆಯರೇ, ನಾಗರಹಾವು ಸಿನಿಮಾ ಕನ್ನಡ ಚಿತ್ರರಂಗದ ಸುವರ್ಣ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದ ಹಾಗೂ ಶಾಶ್ವತವಾಗಿ ಉಳಿಯಲಿರುವ ಹೆಸರು. ಅವತ್ತು ಪುಟ್ಟಣ್ಣ ಕಣಗಾಲ್ ಆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ 2 ಮಹಾಪ್ರತಿಭೆಗಳನ್ನ ಕೊಡುಗೆಯಾಗಿ ಕೊಟ್ಟರು. ಅದರಲ್ಲಿ ಒಬ್ಬರು ಸಂಪತ್ ಕುಮಾರ್. ಅವರು ಬೇರಿನ್ಯಾರು ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಸಿಂಹನಾಗಿ ಮೆರೆದಾಡಿದ ಅಭಿನಯ ಭಾರ್ಗವ ಅಂತ ಕರೆಸಿಕೊಂಡ ವಿಷ್ಣುವರ್ಧನ್. ಹಾಗೆ ಮತ್ತೊಬ್ಬ ನಟ ಅಮರ್ನಾಥ್. ಆ ನಟ ಬೇರಿನ್ಯಾರು ಅಲ್ಲ, ಕನ್ನಡದ ರೆಬೆಲ್ ಸ್ಟಾರ್ ಅಂಬರೀಷ್. ಅವತ್ತು ಒಂದೇ ಚಿತ್ರದಲ್ಲಿ ಕಾಣಿಸಿಕೊಂಡ ಆ ಇಬ್ಬರು ಮೇರುನಟರು ತಮ್ಮ ಜೀವ ಇರೋವರೆಗೂ ಕೂಡ ಆಪ್ತ ಮಿತ್ರರಾಗಿದ್ದದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಹಾಗ ನೋಡಿದ್ರೆ ವಿಷ್ಣು ನಾಗರಹಾವು ಚಿತ್ರಕ್ಕೂ ಮುನ್ನವೇ ಬಣ್ಣ ಹಚ್ಚಿದ್ರು. ಹಾಗಂತ ಆ ಸಿನಿಮಾ ವಂಶವೃಕ್ಷ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ವಿಷ್ಣು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲನಟನಾಗಿ ಬಣ್ಣ ಹಚ್ಚಿದ್ರು. 1955 ಶಿವಶರಣ ನಂಬೆಯಕ್ಕ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. 1956 ಕೋಕಿಲವಾಣಿ ಚಿತ್ರದಲ್ಲೂ ವಿಷ್ಣು ಅಭಿನಯಿಸಿದ್ರು. ಅದಾದ ಮೇಲೆ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಧಾರಿತ ವಂಶವೃಕ್ಷ ಚಿತ್ರದಲ್ಲಿ ಚಿಕ್ಕ ಹಾಗೂ ಚೊಕ್ಕ ಪಾತ್ರ ಮಾಡಿದ್ದ ವಿಷ್ಣುವರ್ಧನ್ ಅಲಿಯಾಸ್ ಅಂದಿನ ಸಂಪತ್ ಕುಮಾರ್ ನಂತರ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಕಣ್ಣಿಗೆ ಬಿದ್ರು. ಮುಂದೆ ಆಗಿದ್ದೆಲ್ಲವೂ ಇತಿಹಾಸ. ಅಂದ್ಹಾಗೆ ಸಂಪತ್ ಕುಮಾರ್ ಅವರನ್ನ ವಿಷ್ಣುವರ್ಧನ್ ಅಂತ ಕರೆದಿದ್ದು, ಹೆಸರು ಬದಲಿಸಿದ್ದು ಪುಟ್ಟಣ್ಣ ಕಣಗಾಲ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಆದ್ರೆ ಪುಟ್ಟಣ್ಣ ಆ ಹೆಸರು ಇಡಲು ಕಾರಣವೇನು ಅನ್ನೋದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಹೌದು, ಅಸಲಿಗೆ ನಾಗರಹಾವು ಸಮಯದಲ್ಲಿ ವಿಷ್ಣು ಉಜ್ವಲ ಭವಿಷ್ಯವನ್ನ ಪುಟ್ಟಣ್ಣ ಅವತ್ತೇ ಕಲ್ಪಿಸಿಕೊಂಡಾಗಿತ್ತು. ಯಾಕಂದ್ರೆ ಹೊಯ್ಸಳ ವಂಶದ ಸಾಮ್ರಾಟ ವಿಷ್ಣುವರ್ಧನಂತೆ ಮೇರು ಚರಿತ್ರೆಯನ್ನ ಈ ಸಂಪತ್ ಕುಮಾರ ಸೃಷ್ಟಿಸಲಿ ಅನ್ನೋದು ಪುಟ್ಟಣ್ಣನವರ ಆಸೆಯಾಗಿತ್ತು. ಹೀಗಾಗಿಯೇ ಸಂಪತ್ ಕುಮಾರ್ ಅವರನ್ನ ವಿಷ್ಣುವರ್ಧನ ಎಂದು ಕರೆದು ಅವತ್ತು ಸಂಭ್ರಮಿಸಿದ್ದರು ಪುಟ್ಟಣ್ಣ. ಪುಟ್ಟಣ್ಣ ಅವರ ಭವಿಷ್ಯ ಸುಳ್ಳಾಗಲಿಲ್ಲ. ಅವರು ಹೇಳಿದಂತೆ ವಿಷ್ಣುವರ್ಧನ್ ಕರುನಾಡ ಮನೆ ಮನೆಗೂ ಕರ್ನಾಟಕ ಸುಪುತ್ರರಾಗಿ ಸಿನಿಮಾಗಳ ಮೂಲಕ ಚಿರಪರಿಚಿತರಾದರು. ಅಷ್ಟೇ ಅಲ್ಲ, ವೃತ್ತಿ ಬದುಕಿನಲ್ಲಿ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಸಮಚಿತ್ತರಾಗಿದ್ದವರು ಡಾಕ್ಟರ್ ವಿಷ್ಣುವರ್ಧನ್. ಇನ್ನು ನಾಗರಹಾವು ಬೆಂಗಳೂರಿನ ಸಾಗರ ಚಿತ್ರಮಂದಿರದಲ್ಲಿ 25 ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು. ಆ ಕಾಲಕ್ಕೆ 7 ಲಕ್ಷವನ್ನ ಗಳಿಸಿ ಹೊಸ ದಾಖಲೆಯನ್ನ ಬರೆದಿತ್ತು. ಇಷ್ಟೇ ಅಲ್ಲ, ಬೆಂಗಳೂರಿನಲ್ಲಿಯೇ 3 ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಿದ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಯನ್ನು ನಾಗರಹಾವು ಪಡೆಯಿತು. ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಹಿಂದಿ ಸೇರಿ ತೆಲುಗು ತಮಿಳಿಗೂ ಚಿತ್ರ ರೀಮೇಕ್ ಆಯಿತು. ಹೀಗೆ ನಾಯಕ ನಟನಾಗಿ ನಟಿಸಿದ ಮೊದಲ ಚಿತ್ರದಲ್ಲಿಯೇ ಗೆಲುವಿನ ಬಾವುಟವನ್ನ ನೆಟ್ಟು ಕನ್ನಡಿಗರ ಮನಗೆದ್ದ ವಿಷ್ಣುವರ್ಧನ್ ಅವರ ಮುಂದಿನ ಬದುಕು ಹೂವುಗಳಿಂದ ತುಂಬಿರಬೇಕಿತ್ತು. ಬದುಕು ತುಂಬಾನೇ ಸರಳ ಹಾಗೂ ಸರಾಗವಾಗಬೇಕಿತ್ತು. ಆದರೆ ವಿಷ್ಣು ಬದುಕಿನಲ್ಲಿ ಹಾಗಾಗಲೇ ಇಲ್ಲ. ತಾನೊಂದು ಬಗೆದರೆ ದೈವವೊಂದು ಬಗೆದೀತು ಅನ್ನೋ ಹಾಗಾಗಿತ್ತು ವಿಷ್ಣುವರ್ಧನ್ ಅವರ ಜೀವನ. ಅದಕ್ಕೆ ಕಾರಣ ಗಂಧದ ಗುಡಿ.
ಹೌದು, ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 150ನೇ ಸಿನಿಮಾ. ಕಾಕನಕೋಟೆಯ ಮಸಾಲೆ ಬೆಟ್ಟದಲ್ಲಿ ಈ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದ ಒಂದೇ ಒಂದು ಅಚಾತುರ್ಯ ವಿಷ್ಣು ಬದುಕನ್ನೇ ತಲ್ಲಣವನ್ನಾಗಿಸಿತು. ನಿಮಗೆ ಗೊತ್ತಿರಲಿ, ಅವತ್ತು ಆ ಸ್ಥಳದಲ್ಲಿದ್ದ ಬೆಂಗಳೂರು ನಾಗೇಶ್ ಸೇರಿ ಇವತ್ತು ಅನೇಕರು ಒಪ್ಪಿಕೊಳ್ಳುವ ಸತ್ಯದ ಪ್ರಕಾರ ಗಂಧದ ಗುಡಿಯ ನಿರ್ದೇಶಕ ಎಂಪಿ ಶಂಕರ್ ಅವರಿಗೆ ಶಿಕಾರಿಯ ಹವ್ಯಾಸ ಇದ್ದ ಕಾರಣ ಅವತ್ತು ಕ್ಲೈಮ್ಯಾಕ್ಸ್ ಸನ್ನಿವೇಶದ ಚಿತ್ರೀಕರಣಕ್ಕೂ ಮುನ್ನ ಬಂದೂಕಿಗೆ ಗುಂಡು ತುಂಬಿಸಿಟ್ಟಿದ್ರು. ದುರಾದೃಷ್ಟವಶಾತ್ ಬದಲಿಸುವುದನ್ನ ಮರೆತಿದ್ರು. ಆದರೆ ಇದ್ಯಾವುದನ್ನೂ ಅರಿಯದ ಆಗಷ್ಟೇ ಚಿತ್ರರಂಗಕ್ಕೆ ಬಂದ ವಿಷ್ಣು ಅವರನ್ನ ಇದಕ್ಕೆ ಹೊಣೆಯನ್ನಾಗಿಸಲಾಯಿತು. ಗಂಧದ ಗುಡಿಯ ಗುಂಡಿನ ರಹಸ್ಯಕ್ಕೂ ವಿಷ್ಣುದಾದಾಗೂ ಯಾವುದೇ ಸಂಬಂಧವಿಲ್ಲವೆಂದು ಅನೇಕ ಬಾರಿ ಸಾರಿ ಸಾರಿ ಹೇಳಿದ್ರು. ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದರು ಅಂತಾನೆ ಕಥೆಯನ್ನ ಹೆಣೆಯಲಾಯಿತು. ಅಮಾಯಕ ವಿಷ್ಣು ಅವತ್ತು ಆ ಸ್ಥಳದಲ್ಲಿಯೇ ಇರಲಿಲ್ಲವೆಂದರೂ ನಂಬದ ಅನೇಕರು ವಿಷ್ಣು ಮೇಲೆ ಆರೋಪಗಳ ಸುರಿಮಳೆಗರೆದ್ರು. ಅಷ್ಟೇ ಅಲ್ಲದೆ ಅವರನ್ನೇ ಅಪರಾಧಿಯನ್ನಾಗಿಸಿದ್ರು. ಸುಮ್ಮನೆ ಒಮ್ಮೆ ನೀವೇ ಯೋಚನೆ ಮಾಡಿ, ಗಂಧದ ಗುಡಿ ಡಾಕ್ಟರ್ ರಾಜ್ ಅಭಿನಯದ 150ನೇ ಸಿನಿಮಾ, ವಂಶವೃಕ್ಷವೂ ಸೇರಿ ವಿಷ್ಣುಗೆ ಗಂಧದ ಗುಡಿ 5ನೇ ಸಿನಿಮಾ. ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಒಬ್ಬ ನವನಟ ಮೇರು ಪರ್ವತದಂತೆ ಬೆಳೆದು ಇಡೀ ಕರ್ನಾಟಕದಾದ್ಯಂತ ಪ್ರಸಿದ್ಧರಾಗಿ ವರನಟ ಎನಿಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕೊಲ್ಲಲು ಯತ್ನಿಸುತ್ತಾರೆ ಎಂದರೆ ನಂಬಲು ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಆದರೆ ದುರಂತ ನೋಡಿ, ಎಲ್ಲರೂ ತಮ್ಮ ವಿವೇಚನೆಯನ್ನ ಅವತ್ತು ಪಕ್ಕಕ್ಕಿಟ್ಟು ದುಷ್ಟಪಡೆ ಹೆಣೆದ ಕಥೆಯನ್ನೇ ನಂಬಿಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ವಿಷ್ಣುವರ್ಧನ್ ಅವರ ತಂದೆಯ ಅಂತ್ಯ ಸಂಸ್ಕಾರದಲ್ಲೂ ಕಲ್ಲು ಹೊಡೆದು ಅಮಾನವೀಯತೆ ಮೆರೆದಿದ್ರು. ಬೆಂಗಳೂರಿನ ಕಪಾಲಿ ಥಿಯೇಟರ್ ಬಳಿ ವಿಷ್ಣು ಹೋಗ್ತಿದ್ದಾಗ ಕಾರು ಅಡ್ಡಗಟ್ಟಿ ಕೆಳಗೆ ಇಳಿಸಿ ನಡುರಸ್ತೆಯಲ್ಲಿ ವಿಷ್ಣುವರ್ಧನ್ ಅವರ ಕಪಾಳಕ್ಕೆ ಹೊಡೆದು ಜೈಕಾರ ಕೂಗುವಂತೆ ಹಿಂಸಿಸಿದ್ರು. ಅಷ್ಟೇ ಅಲ್ಲದೆ ವಿಷ್ಣು ಭಾರತೀಯರವರ ಮದುವೆ ಮನೆಗೆ ನುಗ್ಗಿ ದಾಂಧಲೆ ಎಬ್ಬಿಸಿದ್ರು. ಮುಂದೆ ವಿಷ್ಣು ಚಿತ್ರಗಳು ಬಂದ್ರೆ ಸಾಕು, ಚಿತ್ರಮಂದಿರಗಳಲ್ಲಿ ಹಾಕುತ್ತಿದ್ದ ಕಟೌಟಿಗೆ ಬೆಂಕಿ ಹಚ್ಚೋದು, ಸಗಣಿ ತೂರುವುದು, ಚಿತ್ರಮಂದಿರದ ಒಳಗೆ ನುಗ್ಗಿ ಪ್ರೇಕ್ಷಕರ ಕಣ್ಣಿಗೆ ಖಾರದ ಪುಡಿ ಹಚ್ಚೋದು ಸಾಮಾನ್ಯವೆನ್ನುವಂತಹ ಸ್ಥಿತಿ ನಿರ್ಮಾಣವಾಯಿತು. ತಪ್ಪು ಹುಡುಕುತ್ತಾ ವ್ಯವಸ್ಥಿತವಾಗಿ ವಿಷ್ಣು ಅವರನ್ನ ಹೆಜ್ಜೆ ಹೆಜ್ಜೆಗೂ ಅವಮಾನಿಸಲಾಯಿತು. ಇಷ್ಟೆಲ್ಲಾ ನೊಂದ ಜೀವ ಕೊನೆಗೆ ರಾಜ್ಯವನ್ನೇ ಬಿಡಬೇಕಾಯಿತು. ಸ್ವಂತ ಮನೆಯನ್ನ ಬಿಟ್ಟು ಚೆನ್ನೈಗೆ ಹೋಗಬೇಕಾಯಿತು. ಆದರೆ ಅಲ್ಲಿಯೂ ನೆಮ್ಮದಿ ಸಿಗದಂತೆ ಮಾಡಲಾಯಿತು. ಕನ್ನಡ ದ್ರೋಹಿ ಎಂಬ ಪಟ್ಟವನ್ನ ಕಟ್ಟಲಾಯಿತು. ವಿಷ್ಣುಗೆ ಚಿತ್ರಗಳಲ್ಲಿ ಅವಕಾಶ ಸಿಗದಂತೆ ವ್ಯವಸ್ಥಿತವಾಗಿ ಸಂಚು ರೂಪಿಸಲಾಯಿತು. ವಿಷ್ಣುವರ್ಧನ್ ಸಿನಿಮಾ ಮಾಡುವ ನಿರ್ಮಾಪಕ ನಿರ್ದೇಶಕರಿಗೆ ಬೆದರಿಕೆ ಕರೆ ಪತ್ರಗಳನ್ನು ಬರೆದು ಚಿತ್ರಗಳನ್ನು ಮಾಡದಂತೆ ಬೆದರಿಕೆ ಹಾಕಲಾಯಿತು. ಇಷ್ಟೆಲ್ಲ ಆದರೂ ವಿಷ್ಣು ಒಂದು ದಿನವೂ ಮಾತನಾಡಲಿಲ್ಲ, ಕೂಗಾಡಲಿಲ್ಲ, ಕಿರುಚಾಡಲಿಲ್ಲ. ಯಾರೊಬ್ಬರ ಮೇಲೂ ಬೇಸರವನ್ನು ಪಟ್ಟುಕೊಳ್ಳಿಲ್ಲ. ಬದಲಿಗೆ ಎಲ್ಲ ನೋವನ್ನು ತಾವೊಬ್ಬರೇ ನುಂಗಿದರು. ಅವಮಾನವನ್ನೇ ಸನ್ಮಾನ ಎಂದು ಸ್ವೀಕರಿಸಿದರು. ಪ್ರೀತಿ ಹಂಚಿ ಪ್ರೀತಿಸುವುದನ್ನು ಕಲಿಸಿದರು ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್. ಬಹುಶಃ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಡಾಕ್ಟರ್ ವಿಷ್ಣುವರ್ಧನ್ ಅನುಭವಿಸಿದ ನೋವು, ಸಂಕಟ, ಅವಮಾನಗಳನ್ನು ಅನುಭವಿಸಿರುವ ಮತ್ತೊಬ್ಬ ನಟ ಈ ಭೂಮಿ ಮೇಲೆ ಸಿಗಲಾರ. ನೆನಪಿಡಿ, ಅವತ್ತು ಅಂದರೆ ಗಂಧದ ಗುಡಿಯ ಘಟನೆ ನಡೆದ ಬೆನ್ನಲ್ಲಿಯೇ ಡಾಕ್ಟರ್ ರಾಜ್ ಹಾಗೂ ವಿಷ್ಣು ಒಂದೇ ವೇದಿಕೆ ಮೇಲೆ ಹೇಳಿಕೆ ಕೊಡಬಹುದಿತ್ತು. ಹಾಗೆ ಮಾಡಿದಿದ್ರೆ ಆ ವಿಷಯ ಅಷ್ಟು ಬೆಳೆಯುತ್ತಿರಲಿಲ್ಲ. ಆದರೆ ಹಾಗೆ ಮಾಡಲಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ರು. ಮಧ್ಯೆ ಇದ್ದವರು ಪೆಟ್ರೋಲ್ ಹಾಕಿದ್ರು, ಕಡ್ಡಿ ಗೀರಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆಯಾಗಿದ್ದು ವಿಷ್ಣುವರ್ಧನ್ಗೆ ಮಾತ್ರ. ಆ ನಂತರ ಕಾಲಕ್ರಮೇಣ ಎಲ್ಲವೂ ತಣ್ಣಗಾಯಿತು. ವಿಷ್ಣು ಮೇಲಿನ ಪ್ರೀತಿಗೆ ಡಾಕ್ಟರ್ ರಾಜ್ ವಿಷ್ಣುವರ್ಧನ್ ರವರ ಜನನಿ ಜನ್ಮಭೂಮಿ ಚಿತ್ರಕ್ಕೆ ಬಂದು ಹಾಡಿದರು. ಇನ್ನು ಇದೇ ಸಮಯದಲ್ಲಿ ಅಂದ್ರೆ 1973-77 ಅವಧಿಯಲ್ಲಿ ವಿಷ್ಣುವರ್ಧನ್ ಅಕ್ಷರಶಃ ನಿರುದ್ಯೋಗಿಯೂ ಆದರು. ತಮ್ಮ ಬೆನ್ಸ್ ಕಾರನ್ನ ಟ್ರಾವೆಲ್ಸ್ಗೆ ಬಿಟ್ಟು ಡ್ರೈವರ್ ಆಗುವ ನಿರ್ಧಾರವನ್ನು ಡಾಕ್ಟರ್ ವಿಷ್ಣುವರ್ಧನ್ ಮಾಡಿದರು. ಹೌದು, 70ರ ದಶಕದಲ್ಲಿ ಭಾರತೀಯವರನ್ನ ಮದುವೆಯಾದ ವಿಷ್ಣುಗೆ ಒಂದೊಮ್ಮೆ ಅವಕಾಶವೇ ಕಡಿಮೆಯಾಗೋಯಿತು. ಅಲ್ಲಿ ತನಕ ಅಂದ್ರೆ ಗಂಧದ ಗುಡಿಯ ನಂತರ ಒಂದಷ್ಟು ಚಿತ್ರಗಳಲ್ಲಿ ಸಾಲು ಸಾಲಾಗಿ ಅಭಿನಯಿಸಿದ ವಿಷ್ಣುಗೆ ಅವಕಾಶವೇ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಯಿತು. ಮದುವೆಯಾದ ಹಿನ್ನೆಲೆ ಅದಾಗಲೇ 100 ಚಿತ್ರದಲ್ಲಿ ಅಭಿನಯಿಸಿದ್ದ ಭಾರತಿ ಕೂಡ ಚಿತ್ರಗಳಲ್ಲಿ ನಟಿಸೋದನ್ನ ಬಿಟ್ಟಿದ್ರು. ಹೀಗಾಗಿ ನೋಡ ನೋಡ್ತಾ ಹಣಕಾಸಿನ ಮುಗ್ಗಟ್ಟು ಪ್ರಾರಂಭವಾಯಿತು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ ಎಂದು ಜಿಮ್ಮಿಗಲ್ಲು ಚಿತ್ರದಲ್ಲಿ ಹೇಳಿದ್ದ ಇದೇ ವಿಷ್ಣು ಅವತ್ತು 6 ತಿಂಗಳು ಗಂಜಿ ಕುಡಿದುಕೊಂಡೇ ಬದುಕು ಸಾಗಿಸಬೇಕಾಯಿತು. ಇನ್ನೇನು ದಿಕ್ಕೆಟ್ಟು ತಮ್ಮ ಕಾರನ್ನ ಟ್ರಾವೆಲ್ಸ್ಗೆ ಜೋಡಿಸಿ ಡ್ರೈವರ್ ಆಗೋ ನಿರ್ಧಾರಕ್ಕೆ ವಿಷ್ಣು ಬಂದಾಗ ಆ ದೇವರ ದಯೆ, ಹೊಂಬಿಸಿಲು ಸಿನಿಮಾ ವಿಷ್ಣು ಅವರನ್ನ ಅರಸಿ ಬಂತು. ಅವತ್ತು ಈ ಸಿನಿಮಾ ನೀವೇ ಮಾಡಬೇಕೆಂದು ವಿಷ್ಣು ಕೈಗೆ ಅಡ್ವಾನ್ಸ್ ಹಣವನ್ನ ನೀಡಿ ಹೋಗಿದ್ರು ಹೊಂಬಿಸಲು ನಿರ್ಮಾಪಕರು. ಅಂದಹಾಗೆ ಈ ವಿಚಾರವನ್ನ ವಿಷ್ಣು ಪತ್ನಿ ಭಾರತಿ ತಮ್ಮ ಬಾಳೆ ಬಂಗಾರ ಸಾಕ್ಷ್ಯ ಚಿತ್ರದಲ್ಲಿ ಹೇಳಿದ್ದಾರೆ. ಆ ಕಡು ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ.
ಮುಂದೆ ವಿಷ್ಣು ಬದುಕು ಒಂದು ಹಂತಕ್ಕೆ ಬಂತು. ಹೊಂಬಿಸಿಲು ಚಿತ್ರದ ಅಭಿನಯಕ್ಕೆ ವಿಷ್ಣುವರ್ಧನ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಾಗರಹಾವು ಹಾಗೂ ಹೊಂಬಿಸಿಲು ಹೊರತುಪಡಿಸಿದರೆ ಬಂಧನ, ಲಯನ್ ಜಗಪತಿ ರಾವ್, ಲಾಲಿ, ವೀರಪ್ಪ ನಾಯಕ, ಆಪ್ತ ರಕ್ಷಕ ಚಿತ್ರದಲ್ಲಿನ ಅತ್ಯುತ್ತಮ ಅಭಿನಯಕ್ಕೆ ವಿಷ್ಣು ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಅನ್ನೋದು ನಿಮ್ಮ ಗಮನಕ್ಕಿರಲಿ. ಇನ್ನು 4 ಬಾರಿ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದಿರುವ ವಿಷ್ಣು ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಹಾಗೂ ಪಂಚಭಾಷಾ ನಟನೂ ಹೌದು. ಆ ಕಾಲದಲ್ಲಿಯೇ ವಿಷ್ಣು ಹಿಂದಿಯಲ್ಲಿ 4 ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಮಲಯಾಳಂನಲ್ಲಿ 2 ಚಿತ್ರಗಳಲ್ಲಿ ಅಭಿನಯಿಸಿದ್ದ ವಿಷ್ಣು ತಮಿಳಿನಲ್ಲಿ 6 ಚಿತ್ರಕ್ಕೆ ಬಣ್ಣ ಹಚ್ಚಿದ್ರು. ತೆಲುಗಲ್ಲೂ 3 ಚಿತ್ರಗಳನ್ನ ಮಾಡಿದ್ರು. ನೆನಪಿಡಿ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೊರತುಪಡಿಸಿ ಕನ್ನಡದ ಮಣ್ಣಿನಲ್ಲಿ ಅತ್ಯಂತ ಹೆಚ್ಚು ಗೌರವಕ್ಕೆ ಪಾತ್ರವಾದ ಬೇರೆ ಯಾರಾದರೂ ಕಲಾವಿದರು ಇದ್ರೆ ನಂತರದ ಸ್ಥಾನದಲ್ಲಿ ಇರುವವರೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಹೌದು, ತಮ್ಮ ಜೀವಿತಾವಧಿಯಲ್ಲಿ 5 ಭಾಷೆಯನ್ನೊಳಗೊಂಡು 220ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದ ವಿಷ್ಣುವರ್ಧನ್ ಅವರಿಗೆ 2005ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತ್ತು. ಇನ್ನು ಮಾರ್ಷಲ್ ಆರ್ಟ್ಸ್ ಕಲೆಯಲ್ಲಿ ವಿಷ್ಣು ಅವರು ಪರಿಣಿತರಾಗಿದ್ದರು. ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡುತ್ತಾ ಅವರು, ತಮ್ಮ ಕಾಲ ಬ್ರೂಸ್ಲಿ ಯುಗವಾಗಿತ್ತು, ತಮ್ಮ ತಲೆಮಾರಿನಲ್ಲಿ ಅವರು ಮತ್ತು ಕಮಲ್ ಹಾಸನ್ ಮಾತ್ರ ಮಾರ್ಷಿಯಲ್ ಆರ್ಟ್ಸ್ನಲ್ಲಿ ಪರಿಣಿತಿ ಹೊಂದಿದ್ರು ಅಂತ ನೆನಪುಗಳನ್ನ ಮೆಲುಕು ಹಾಕಿದ್ರು ಕನ್ನಡ ಚಿತ್ರರಂಗದ ಯಜಮಾನ ವಿಷ್ಣುವರ್ಧನ್. ಎಲ್ಲರಿಗೂ ಗೊತ್ತಿಲ್ಲದ ಮತ್ತೊಂದು ಅಪರೂಪದ ಸಂಗತಿ ಅಂದ್ರೆ, ಅನಂತ್ನಾಗ್ ಅಭಿನಯದ ಖ್ಯಾತ ನಿರ್ದೇಶಕ ಫಣಿರಾಮಚಂದ್ರ ನಿರ್ದೇಶನದ ಗಣೇಶ ಐ ಲವ್ ಯು ಚಿತ್ರದ ಕಥೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಲ್ಪನೆಯಲ್ಲಿಯೇ ಹುಟ್ಟಿದ್ದು. ಕಥೆಯನ್ನ ವಿಷ್ಣುವರ್ಧನ್ ಅವರೇ ಫಣಿರಾಮಚಂದ್ರ ಅವರಿಗೆ ಹೇಳಿದ್ದು. ಭಾರತೀಯ ಚಿತ್ರರಂಗಕ್ಕೆ 100 ವರ್ಷ ಸಂದ ಸಂದರ್ಭದಲ್ಲಿ ಅಂಚೆ ಇಲಾಖೆಯು 50 ಕಲಾವಿದರು ಮತ್ತು ತಂತ್ರಜ್ಞರ ಸ್ಮರಣಾರ್ಥ ಸ್ಟ್ಯಾಂಪ್ಗಳನ್ನು ಬಿಡುಗಡೆ ಮಾಡಿತ್ತು. ಕನ್ನಡ ಚಿತ್ರರಂಗದಿಂದ ಈ ಗೌರವ ಪಡೆದ ಏಕೈಕ ನಟರೆಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋದು ನಿಮಗೆ ನೆನಪಿರಲಿ. ಇನ್ನು ವಿಧಿಲಿಖಿತ ವಿಷ್ಣುವರ್ಧನ್ ಅವರ ಮೊದಲ ಹಾಗೂ ಕೊನೆ ಹಾಡನ್ನ ಹಾಡಿದ್ದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಮೊದಲ ಹಾಡು ನಾಗರಹಾವು ಚಿತ್ರದ ಹಾವಿನ ದ್ವೇಷ 12 ವರ್ಷ ಆದರೆ, ಕೊನೆಯ ಹಾಡು ಆಪ್ತರಕ್ಷಕ ಚಿತ್ರದ ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮವನೇ ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಮತ್ತೊಂದು ಸಂಗತಿ. ಇನ್ನು ವಿಷ್ಣು ಬರೀ ನಾಯಕ ಮಾತ್ರ ಆಗಿರಲಿಲ್ಲ, ಗಾಯಕರು ಆಗಿದ್ರು. ನಾಗರಹೊಳೆ ಚಿತ್ರದ ಈ ನೋಟಕ್ಕೆ ಮೈಮಾಟಕ್ಕೆ ಹಾಡಿನ ಮೂಲಕ ಗಾಯಕರಾದ ವಿಷ್ಣು ಆ ನಂತರ ಕಿಲಾಡಿ ಕಿಟ್ಟು, ನಾಗಾಕಾಳ ಭೈರವ, ಸಾಹಸ ಸಿಂಹ, ಜಿಮ್ಮಿಗಲ್ಲು, ಖೈದಿ, ಮೋಜುಗಾರ ಸೊಗಸುಗಾರ, ವಿಷ್ಣು ಸೇನಾ ಸೇರಿ 25ಕ್ಕೂ ಹೆಚ್ಚಿನ ಚಿತ್ರದಲ್ಲಿ ಹಾಡನ್ನ ಹಾಡಿದ್ರು. ನಾಗರಹಾವು, ಭೂತಯ್ಯನ ಮಗ ಅಯ್ಯು, ಜಿಮ್ಮಿಗಲ್ಲು, ಬಂಧನ, ದೇವ, ಪರಭಾಷೆಗೆ ರೀಮೇಕ್ ಆದ ವಿಷ್ಣು ಅಭಿನಯದ ಕೆಲ ಪ್ರಮುಖ ಚಿತ್ರಗಳು. ನಾಗರಹಾವು, ಹೊಂಬಿಸಿಲು, ಸಾಹಸ ಸಿಂಹ, ಬಂಧನ, ನೀ ಬರೆದ ಕಾದಂಬರಿ, ಮಲೆಯ ಮಾರುತ, ಜಯಸಿಂಹ, ಮುತ್ತಿನಹಾರ, ಲಯನ್ ಜಗಪತಿ ರಾವ್, ಕರ್ಣ, ಅಪ್ಪಾಜಿ, ಲಾಲಿ, ಹಬ್ಬ, ವೀರಪ್ಪ ನಾಯಕ, ಯಜಮಾನ, ಸೂರಪ್ಪ, ಸೂರ್ಯವಂಶ, ದಿಗ್ಗಜರು, ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ, ಆಪ್ತಮಿತ್ರ, ಸಿರಿವಂತ, ಈ ಬಂಧನ, ಆಪ್ತ ರಕ್ಷಕ, ವಿಷ್ಣುವರ್ಧನ್ ಅಭಿಮಾನಿಗಳು ತಪ್ಪದೇ ನೋಡಲೇಬೇಕಾದ ಕೆಲ ಪ್ರಮುಖ ಸಿನಿಮಾಗಳು. ಇನ್ನು ಹಿರಿತೆರೆಯಲ್ಲಿ ಬ್ಯುಸಿಯಾಗಿದ್ದಾಗಲೇ ವಿಷ್ಣುವರ್ಧನ್ ಕಿರುತೆರೆಯಲ್ಲೂ ಕಾಣಿಸಿಕೊಂಡಿದ್ರು. ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲೂ ನಟಿಸಿದ್ರು. ಈ ಧಾರಾವಾಹಿಯ 45 Months ಎಂಬ ಕಥೆಯಲ್ಲಿ ವಿಷ್ಣು ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ರೆಬೆಲ್ ಸ್ಟಾರ್ ಅಂಬರೀಷ್ ವಿಷ್ಣುವರ್ಧನ್ ಜೀವನದಲ್ಲಿ ಬಹುಮುಖ್ಯವಾದ ಪಾತ್ರ ನಿರ್ವಹಿಸಿದ ವ್ಯಕ್ತಿ. ಅಂಬರೀಷ್ ಹಾಗೂ ವಿಷ್ಣು ಸ್ನೇಹದ ಕಥೆಯನ್ನ ಹೇಳದೇ ಇದ್ರೆ ವಿಷ್ಣು ಬದುಕಿನ ಅಧ್ಯಾಯ ಅಪೂರ್ಣ. ನಿಮಗ್ ಗೊತ್ತು, ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಜೊತೆ ಜೊತೆಯಾಗಿಯೇ ಚಿತ್ರರಂಗಕ್ಕೆ ಕಾಲಿಟ್ಟವರು. ಆದ್ರೆ ನಿಮಗೆ ಗೊತ್ತಿರಲಿ, ಸಿನಿಮಾಕ್ಕೆ ಬರೋ ಮೊದಲು ಅಂಬರೀಷ್ ಮತ್ತು ವಿಷ್ಣು ಅಂಥ ಪರಿಚಿತರೇನೂ ಆಗಿರಲಿಲ್ಲ. ಮೈಸೂರಿನಲ್ಲಿ ನಾಗರಹಾವು ಚಿತ್ರದ ಸ್ಕ್ರೀನ್ ಟೆಸ್ಟ್ ನಡೆದ ಸಂದರ್ಭದಲ್ಲಿ ಇವರಿಬ್ರು ಪರಸ್ಪರ ಭೇಟಿಯಾಗಿದ್ರು. ನಂತರ ನಾಗರಹಾವು ಚಿತ್ರದಲ್ಲಿ ವಿಷ್ಣು ರಾಮಾಚಾರಿಯಾಗಿ, ಅಂಬಿ ಜಲೀಲಾಗಿ ತೆರೆಯ ಮೇಲೆ ಮಾರಾಮಾರಿ ಗುದ್ದಾಡ್ಕೊಂಡ್ರು. ಆದರೆ ರಿಯಲ್ ಲೈಫ್ನಲ್ಲಿ ಮಾತ್ರ ಅಂಬಿ ವಿಷ್ಣು ಪ್ರಾಣ ಮಿತ್ರರಾಗಿ ಉಳಿದವರು. ಕಡೆಪಕ್ಷ ದಿನಕ್ಕೆರಡು ಬಾರಿ ಅಂಬಿಯೊಂದಿಗೆ ಫೋನ್ನಲ್ಲಾದರೂ ಮಾತನಾಡದೇ ಇದ್ರೆ ವಿಷ್ಣುವರ್ಧನ್ ಅವರಿಗೆ ಏನೋ ಕಳ್ಕೊಂಡ ಭಾವ ಕಾಡ್ತಿತ್ತು, ಚೈತನ್ಯವೇ ಹುದುಗಿ ಹೋಗ್ತಿತ್ತು. ಖುದ್ದು ವಿಷ್ಣುವರ್ಧನ್ ಅನೇಕ ಬಾರಿ ಈ ವಿಚಾರವನ್ನ ಹೇಳ್ಕೊಂಡಿದ್ದು ಇದೆ. ಸಾಮಾನ್ಯ ಮನುಷ್ಯನ ಮಾಮೂಲಿ ಗುಣಗಳಿಗೆ ಹೊರತಾದ ಅಂಬರೀಷ್ ಒಬ್ಬೊಬ್ಬರ ಕಣ್ಣಿಗೂ ಒಂದೊಂದು ಬಗೆಯಲ್ಲಿ ಕಾಣುವ ಮಲ್ಟಿ ಡೈಮೆನ್ಷನ್ ವ್ಯಕ್ತಿಯಂತೆ ಕಾಣಿಸಿದ್ರೆ ವಿಷ್ಣುವರ್ಧನ್ ಪಾಲಿಗೆ ಅಂಬರೀಷ್ ಪ್ರಾಣವೇ ಆಗಿದ್ರು. ಬರೀ ವಿಷ್ಣುಗೆ ಮಾತ್ರವಲ್ಲ, ವಿಷ್ಣುವರ್ಧನ್ ಅವರ ತಾಯಿಗೂ ಅಂಬರೀಷ್ ಪಂಚಪ್ರಾಣವಾಗಿದ್ರು.
ಇದಕ್ಕೆ ಉದಾಹರಣೆ ಎನ್ನುವಂತೆ ವಿಷ್ಣು ತಾಯಿ ಗಂಭೀರವಾಗಿ ಅನಾರೋಗ್ಯದಿಂದ ಬಳಲ್ತಿದ್ದಾಗ ಅಂಬರೀಷ್ ಅವರನ್ನ ನೋಡಬೇಕು ಅಂತ ಹಠ ಹಿಡಿದಿದ್ರು. ಆಗ ವಿಷಯ ತಿಳಿದ ಅಂಬರೀಷ್ ದೂರದೂರಿನಲ್ಲಿದ್ದರು, ಶೂಟಿಂಗ್ ಅರ್ಧಕ್ಕೆ ಬಿಟ್ಟು ಓಡಿ ಬಂದು ಅಮ್ಮನನ್ನು ನೋಡ್ಕೊಂಡು ಹೋಗಿದ್ರು. ವಿಷ್ಣು ಅಮ್ಮ ತೀರಿ ಹೋದಾಗಲೂ ಅಷ್ಟೆ. ಇನ್ನೂ ಒಮ್ಮೆ ಅಂಬರೀಷ್ ವಿಷ್ಣು ಮನೆಗೆ ಬಂದಾಗ, ಸೂಪರ್ ಸ್ಟಾರ್ ಮನೆ ಅಂತೆ ಇದು, ಗುಂಡು ತುಂಡು ಏನೂ ಇಲ್ಲ ಅಂದ್ಬಿಟ್ರಂತೆ. ಮರುದಿನವೇ ತಮ್ಮ ಮನೆಯಲ್ಲೇ ಬಾರ್ ನಿರ್ಮಿಸಿ ಬಿಟ್ರಂತೆ ವಿಷ್ಣು. ಅಂಬಿ ಬಗೆಗಿನ ಇಂಥ ಹತ್ತು ಹಲವು ವಿಷಯಗಳನ್ನು ಸ್ಮರಿಸಿಕೊಂಡ ವಿಷ್ಣು ತಮ್ಮ ಆತ್ಮಕಥೆಯಲ್ಲಿ ಅವೆಲ್ಲವನ್ನು ಹೇಳಿಕೊಂಡಿದ್ದಾರೆ. ಅಂದಹಾಗೆ ವಿಷ್ಣು ಅಂಬಿ ಸ್ನೇಹ ಪ್ರೀತಿಯ ಉತ್ಕಟತೆ ಅದ್ಯಾವ ಮಟ್ಟದ್ದು ಅಂದರೆ, ನಾನು ಸತ್ತಾಗ ನನ್ನ ಹೆಣವನ್ನು ಹೊರಲು ಅಂಬರೀಷ್ ಖಂಡಿತ ಎಲ್ಲಿದ್ರೂ ಬಂದೇ ಬರ್ತಾನೆ ಅನ್ನೋ ವಿಶ್ವಾಸ ನನಗಿದೆ, ಅಂಥ ದೊಡ್ಡ ವ್ಯಕ್ತಿತ್ವ ಒಂದು ಅಂತ ವಿಷ್ಣು ತಮ್ಮ ಆಪ್ತರಲ್ಲಿ ಅನೇಕ ಬಾರಿ ಹೇಳ್ಕೊಂಡಿದ್ರು. ವಿಷ್ಣು ಅವರ ದೂರದೃಷ್ಟಿ ಲೆಕ್ಕಾಚಾರ ಒಂದಿಷ್ಟು ಏರುಪೇರಾಗಲಿಲ್ಲ. ಸಾಹಸ ಸಿಂಹ ಕಣ್ಮುಚ್ಚಿದಾಗ ಓಡೋಡಿ ಬಂದ ಅಂಬಿ ಎಳೆ ಮಗುವಿನಂತೆ ಕಣ್ಣೀರಿಟ್ಟು ಒಡ ಹುಟ್ಟಿದವರಿಗಿಂತಲೂ ಹೆಚ್ಚಾಗಿ ರೋಧಿಸಿದ್ರು. ಆಗ ತೀರಾ ಪ್ರಬುದ್ಧನಂತಿರುವ ಅಂಬಿ ಕೆಲವೊಮ್ಮೆ ಪುಟ್ಟ ಮಕ್ಕಳಂತೆ ವರ್ತಿಸ್ತಾನೆ ಅಂತ ಸ್ವತಃ ವಿಷ್ಣು ಹೇಳಿದ ಮಾತುಗಳು ಅಗೋಚರವಾಗಿ ಮಾರ್ಧನಿಸಿದಂತಿತ್ತು. ನಿಜಕ್ಕೂ ಅಂಬರೀಷ್ ಇರದಿದ್ರೆ ಅವತ್ತು ವಿಷ್ಣು ದೇಹ ಬನಶಂಕರಿಯ ಚಿತಾಗಾರದಲ್ಲಿ ಕರಗಿ ಹೋಗುತ್ತಿತ್ತು. ತನ್ನ ಸ್ನೇಹಿತನ ಅಂತ್ಯಕ್ರಿಯೆ ಗೌರವಯುತವಾಗಿ ನಡೀಬೇಕು ಅಂತ ತೀರ್ಮಾನಿಸಿದ ಅಂಬಿ ತಕ್ಷಣ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆಸಲು ತೀರ್ಮಾನಿಸಿ ಸರ್ಕಾರದ ಪ್ರತಿನಿಧಿಗಳು, ಬಾಲಣ್ಣನ ಮಗ ಗಣೇಶ್ ಎಲ್ಲರೊಂದಿಗೂ ಮಾತನಾಡಿ ಜಾಗದ ವ್ಯವಸ್ಥೆ ಮಾಡಿಕೊಟ್ರು. ಪ್ರಾಣ ಸ್ನೇಹಿತರು ಅಂದರೆ ಇವರೇ ಅಲ್ವಾ. ಒಟ್ಟಿನಲ್ಲಿ ಸಾಹಸ ಸಿಂಹ, ಯಜಮಾನ, ದಾದಾ, ಅಭಿನಯ ಭಾರ್ಗವ, ಹೀಗೆ ನಾನಾ ಬಿರುದುಗಳನ್ನು ಪಡೆದು ಬದುಕಿನುದ್ದಕ್ಕೂ ಬಹುತೇಕ ನೋವನ್ನೇ ಉಂಡು ಎಲ್ಲರಿಗೂ ಪ್ರೀತಿ ಹಂಚಿದ ಡಾಕ್ಟರ್ ವಿಷ್ಣುವರ್ಧನ್ December 30, 2009 ಕೇವಲ 59 ವಯಸ್ಸಿಗೆ ವಿಧಿವಶರಾದರು. ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಇನ್ನೂ ಬೇಕಿತ್ತು, ಅವರ ಕಲಾಸೇವೆಯ ಅಗತ್ಯ ಇನ್ನೂ ಇತ್ತು. ಆದರೆ ವಿಧಿಯಾಟ, ವಿಷ್ಣು ಎದ್ದು ಬಾರದ ಲೋಕಕ್ಕೆ ಹೊರಟು ಹೋದರು. ದುರಂತ ಅಂದರೆ ಕನ್ನಡದ ಮೇರು ನಟರಲ್ಲಿ ಒಬ್ಬರಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸತ್ತು ಮಲಗಿ ಬರೋಬ್ಬರಿ 12 ವರ್ಷಗಳೇ ಕಳೆದಿದ್ರು. ಇಂಥ ಧೀಮಂತ ಸಹೃದಯಿ ನಟನಿಗೊಂದು ನೆಟ್ಟಗಿನ ಸಮಾಧಿಯ ವ್ಯವಸ್ಥೆಯಾಗಿಲ್ಲ. ಇದಕ್ಕೆ ಸರ್ಕಾರದ ಉಡಾಫೆ, ಒಳಕು ತಂತ್ರಗಳು, ಕನ್ನಡ ಚಿತ್ರರಂಗದ ನಿರ್ಲಕ್ಷ್ಯ ಮನೋಭಾವವೇ ಕಾರಣವೆಂದು ಇಷ್ಟು ವರ್ಷದಿಂದ ವಿಷ್ಣು ಅಭಿಮಾನಿಗಳು ಆರೋಪ ಮಾಡ್ತಾನೆ ಬಂದಿದ್ದಾರೆ. ಕುಟುಂಬದ ಒತ್ತಾಸೆಯಂತೆಯೇ ವಿಷ್ಣು ಸ್ಮಾರಕದ ಕೆಲಸ ಮೈಸೂರಿನಲ್ಲಿ ನಡೀತಾ ಇದೆ. ನೆಚ್ಚಿನ ನಟನ ಸ್ಮಾರಕಕ್ಕೆ ಇನ್ಯಾವ ಅಡ್ಡಿ ಆತಂಕಗಳು ಎದುರಾಗದೇ ಇರಲಿ ಅನ್ನೋದೇ ಅಭಿಮಾನಿಗಳ ಆಶಯ.